ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸದ 5ನೇ ವೀಡಿಯೋ ಇದು. ಸೊ ಇವತ್ತು ನಾವು ರಾಷ್ಟ್ರಕೂಟದ ಬಗ್ಗೆ ತಿಳ್ಕೊಳ್ಳೋಣ. ಅವರು ಕೂಡ ನಮಗೆ ಕರ್ನಾಟಕದೆಲ್ಲ ಕನ್ನಡ ಭಾಷೆ ಮಾತಾಡ್ತಕ್ಕಂಥವರೇ ದೊರೆಗಳಾಗಿರ್ತಕ್ಕಂಥದ್ದು. ಇವರು ಇತಿಹಾಸ ಒಬ್ಬೊಬ್ಬರು ಇತಿಹಾಸಕರು ಒಂದೊಂದು ಹೇಳ್ತಾರೆ. ಸೊ ಇವರು ಉತ್ತರ ಭಾರತದಿಂದ ಬಂದವರು, ರಾಥೋಡ ವಂಶದವರು ಅಂತ ಒಬ್ರು ಹೇಳ್ತಾರೆ. ಒಬ್ಬರು ಇಲ್ಲ, ಇವರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಬಂದಿರತಕ್ಕಂಥವ್ರು ಅಂತ ಒಬ್ರು ಹೇಳ್ತಾರೆ. ಸೊ ಅವರ ಇತಿಹಾಸ ಪೂರ್ವ ಏನು ಅಂತ ಬೇಕಾಗಿಲ್ಲ. ಸೊ ಅವರು ಈ ರಾಷ್ಟ್ರಕೂಟ ವಂಶ ಸ್ಥಾಪನೆ ಮಾಡಿದ್ದು ಹೇಗೆ, ಯಾರು ಅದರ ಸ್ಥಾಪಕ, ಸೊ ಮತ್ತು ಅವರ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಮುಖ ಕವಿಗಳು, ಎಸ್ಪೆಷಲಿ ನಿಮಗೆ ಈ ರಾಷ್ಟ್ರಕೂಟದಲ್ಲಿ ನಿಮಗೆ ಶ್ರೀವಿಜಯ ಕವಿ ಇದ್ದರು, ಮತ್ತು ಪಂಪ ಆದಿಕವಿ ಪಂಪ ಕೂಡ ಇದ್ದ. ಸೊ ಇದೆಲ್ಲ ಇಂಪಾರ್ಟೆಂಟು, ಯಾಕಂದರೆ ಕವಿರಾಜಮಾರ್ಗ ಕನ್ನಡದ ಪ್ರಪ್ರಥಮ ಕೃತಿ ಅಂತ ನಾವೇನು ಕರಿತೀವಿ ಅದು ನೃಪತುಂಗ ಅಮೋಘ ವರ್ಷ ಬರೆದಿದ್ದು ಅಂತ ಹೇಳ್ತಿದ್ರು ಮೊದಲು. ಆಮೇಲೆ ಅಲ್ಲ, ಅದು ತಪ್ಪು, ಶ್ರೀ ವಿಜಯ ಬರೆದಿರ್ತಕ್ಕಂಥದ್ದು ಅಂತ ಒಂದು ಇದಕ್ಕೆ ಬರ್ತಾರೆ. ನೆಕ್ಸ್ಟು ಪಂಪ ಬರೆದಿರ್ತಕ್ಕಂಥ ಪಂಪ ಭಾರತ ಆಗಿರ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬನ್ನಿ, ಅವರ ಕೊಡುಗೆಗಳೇನು ಮತ್ತು ಹೇಗೆ ರಾಷ್ಟ್ರಕೂಟರು ಬಂದರು ಅಂತ ನಾವು ಲಾಸ್ಟ್ ಚಾಪ್ಟರ್ ತನಕ ನೋಡಿದ್ವಿ, ಚಾಲುಕ್ಯರ ತನಕ ನೋಡಿದ್ವಿ. ದಯವಿಟ್ಟು ಇದು ಸೀರೀಸ್ ಕಂಟಿನ್ಯೂ ಮಾಡ್ಕೊಂಬನ್ನಿ. ಇದು ಶತಮಾನ, ಇವರು ರಾಷ್ಟ್ರಕೂಟರು ಬಂದ ನಿಮಗೆ ಈ ಆಲ್ಮೋಸ್ಟ್ 7ರಿಂದ ಶತಮಾನದ ಆಸುಪಾಸಲ್ಲಿ ಕಂಡು ಬರ್ತಕ್ಕಂಥದ್ದು, 7ರಿಂದ 8 9ನೇ ಶತಮಾನದ ಆಸುಪಾಸಲ್ಲಿ. ಸೊ ಇವರ ರಾಜನೇ ಮಾನ್ಯಕೇಟ, ಈಗಿನ ಗುಲ್ಬರ್ಗಾದಲ್ಲಿದೆ ಅದು. ಸೊ ಮಾನ್ಯಕೇಟ ಆಗಿತ್ತು. ಅವರ ಲಾಂಛನ ಗರುಡ, ಮಾಳವದ ಗರುಡ ಅಂತಂದರೆ ಮಾಳವದ ಮಾನಪುರದಲ್ಲಿರುವ ರಾಷ್ಟ್ರಕೂಟರ ಲಾಂಛನ ಸಿಂಹ, ಮಾಳವದ ಮಾನಪುರದಲ್ಲಿನ ರಾಷ್ಟ್ರಕೂಟರ ಲಾಂಛನ ಸಿಂಹ. ಆದರೆ ಯೂಶ್ವಲಿ ಜನರಲ್ ಆಗಿ ಗರುಡ ಅಂತ ಕರೀತಾರೆ. ರಾಷ್ಟ್ರಕೂಟರ ಬಗೆಗೆ ಇರುವ ಅತ್ಯಂತ ಪ್ರಾಚೀನ ದಾಖಲೆ ಅಂದರೆ ಅಶೋಕನ ಶಾಸನದಲ್ಲಿ ಅವರನ್ನು ರಥಿಕರು ಅಥವಾ ರಟ್ಟರು ಅಂತ ಉಲ್ಲೇಖ ಇದೆ. ರಥಿಕರು ಅಥವಾ ರಟ್ಟರು ಅಂತ ಉಲ್ಲೇಖ ಇದೆ. ಮೊದಲು ಇವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಕ್ರಿಸ್ತಶಕ 753 ಅಂದರೆ 8ನೇ ಶತಮಾನದಲ್ಲಿ ಸಾರ್ವಭೌಮ ಅಧಿಕಾರ ಸ್ಥಾಪಿಸಿದರು. ಅವರೇ ಆದ ಇದು ಕಟ್ಕೊಂಡ್ರು ರಾಷ್ಟ್ರಕೂಟ ಚಾಲುಕ್ಯರನ್ನು ಸೋಲಿಸಿ. ನಾನು ಲಾಸ್ಟ್ ಚಾಪ್ಟರ್ಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು. ರಾಷ್ಟ್ರಕೂಟ ಇತಿಹಾಸ ಈ ತಿಳಿಸಿರುವ ಅರಬ್ ಪ್ರವಾಸಿಗರೆಂದರೆ ಸುಲೇಮಾನ್, ಅಲ್ ಮಸೂದಿ, ಇಬ್ನ ಹಾಕಲ್ ಮತ್ತು ಅಲ್ ಇಸ್ತಕ್ರಾ ಅಂತಕ್ಕಂಥ ಪ್ರವಾಸಿಗರು ಇವರ ಒಂದು ಇತಿಹಾಸವನ್ನು ತಿಳಿಸ್ತಾರೆ ಅಂತ ಅವ್ರ ಕೃತಿಗಳಲ್ಲಿ ಬರೆದಿದ್ದಾರೆ ಅಂತ ಅರ್ಥ. ಸೊ ಇದು ಮುಖ್ಯವಾದ ಪಾಯಿಂಟ್ ರಾಷ್ಟ್ರಕೂಟರ ಬಗ್ಗೆ. ಮಾನ್ಯಕೇಟ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಲಾಂಛನ ಗರುಡ, ಇದು ಇಂಪಾರ್ಟೆಂಟು. ಮತ್ತು ಇದನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ದಂತಿದುರ್ಗ ಅನ್ನೋ ಒಬ್ಬ ಅರಸ. ಸೊ ಏನು ಆಗರೆ ಅವರ ರಾಜ್ಯ ಎಲ್ಲಿ ಹೆಂಗೆ ಹಬ್ಬಿತ್ತು ಅಂತ ನೋಡಿದ್ರೆ ನೋಡಿ ಎಷ್ಟು ವಿಶಾಲವಾಗಿದೆ. ಇವರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಸೊ ಈ ಮೂರು ತ್ರಿರಾಷ್ಟ್ರ ಅಂತಲೇ ಕರೀತಾರೆ ಇದನ್ನು. ಸೊ ಇವರು ತ್ರಿರಾಷ್ಟ್ರದ ಅಧಿಪತಿಗಳಾಗಿದ್ದರು ಅಂತಲೇ ಹೇಳ್ತಾರೆ ಒಂದೊಂದು ಕಡೆ. ಸೊ ಇಲ್ಲಿ ಅವರ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳು ಎಲ್ಲೆಲ್ಲ ಅವರು ಆಡಿತ ನಡೆಸಿದ್ರು ಅಂತಕ್ಕಂಥದ್ದು, ಮುಖ್ಯವಾಗಿ ಎಲ್ಲೋರ, ಅಜಂತ ಮತ್ತು ಎಲಿಫೆಂಟ, ಅಲ್ಲಿ ಇವರ ಗುಹಾಂತರ ದೇವಾಲಯಗಳಾಗಿರ್ಬೋದು. ಸೊ ಇವರ ವಾಸ್ತುಶಿಲ್ಪಕಲೆಗಳು ನಮಗೆ ಕಾಣಿಸ್ತಕ್ಕಂಥದ್ದು, ಪ್ರಸಿದ್ಧ ಪ್ರಖ್ಯಾತ ಆಗಿರ್ತಕ್ಕಂಥ ವಾಸ್ತುಶಿಲ್ಪಕಲೆಗಳು. ಸೊ ಇದನ್ನು ನನ್ನ ನೆಕ್ಸ್ಟ್ ಮುಂದಿನ ಸ್ಲೈಡ್ಸಲ್ಲಿ ತಗೋತೀನಿ. ಸೊ ಇವಾಗ ನಾವು ರಾಜ್ಯಕ್ಕೆ ಇತಿಹಾಸಕ್ಕೆ ಹೋಗ್ಬಿಡೋಣ. ಇಲ್ಲಿ ದಂತಿದುರ್ಗ ಕ್ರಿಸ್ತಶಕ 753 ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪಕ ಇವನು. ತನ್ನ ಸಮನಗಡದ ಶಾಸನದಲ್ಲಿ ಈತನು ಕರ್ನಾಟ ಬಲವನ್ನು ಅಂದರೆ ಬಾದಾಮಿ ಚಾಲುಕ್ಯರನ್ನು ಸೈನ್ಯ ಸೋಲಿಸಿದ್ದಾಗಿ ಹೇಳಿಕೊಂಡಿದ್ದಾನೆ. ಮತ್ತು ಬಾದಾಮಿ ಚಾಲುಕ್ಯರ ಕೊನೆಯ ಎರಡನೇ ಕೀರ್ತಿ ವರ್ಮನನ್ನು ಸೋಲಿಸಿ ಬಾದಾಮಿನ ವಶ ಪಡೆದುಕೊಂಡು ಸೌರಭತ್ನ ಸ್ಥಾಪಿಸಿದನು. ಸೊ ದಂತಿದುರ್ಗ ಇದರ ಸ್ಥಾಪಕ. ಸೊ ಬಾದಾಮಿ ಚಾಲುಕ್ಯರನ್ನು ಸ್ಥಾಪಿಸಿ ಇವನು ಒಂದು ರಾಷ್ಟ್ರಕೂಟರ ಇದನ್ನು ಸ್ಥಾಪನೆ ಮಾಡ್ದ. ಪಲ್ಲವ ದೊರೆ ಎರಡನೇ ನಂದಿವರ್ಮನಗೆ ತನ್ನ ಮಗಳಾದ ರೇವಾಳನ್ನು ಕೊಟ್ಟು ವಿವಾಹ ಮಾಡಿದನು. ಸೊ ಇದಿಷ್ಟು ದಂತಿದುರ್ಗದ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ಸ್. ಸೊ ಅದ್ರ ಬಿಟ್ಟರೆ ನೆಕ್ಸ್ಟ್ ಬರೋದು 1ನೇ ಕೃಷ್ಣ, ಕ್ರಿಸ್ತಶಕ 756ರಿಂದ 774ರಲ್ಲಿ. ಸೊ ದಂತಿದುರ್ಗನ ಚಿಕ್ಕಪ್ಪನಾದ ಈತ ಚಾಲುಕ್ಯ ಎರಡನೇ ಕೀರ್ತಿವರ್ಮನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಚಾಲುಕ್ಯದ ಎರಡನೇ ಕೀರ್ತಿವನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ್ದು ಇವನ ಗಣ್ಯ ಸಾಧನೆ. ಸೊ ನೋಡಿ, ಎಷ್ಟೊಂದು ಕಡೆ ತುಂಬ ಡೀಪ್ ಕ್ವಶನ್ಸ್ ಕೇಳೋದು ಇದೇ ರೀತಿ, ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? ರಾಷ್ಟ್ರಕೂಟರು ಅಂತ ನಿಮ್ಗೆ ಗೊತ್ತಿರುತ್ತೆ. ಕೈಲಾಸ ದೇವತಾ ದೇವಾಲಯ, ಅಲ್ಲಿ ತ್ರಿಮೂರ್ತಿ, ಶಿವನ ತ್ರಿಮೂರ್ತಿ ಕೂಡ ಇದೆ ಅಲ್ಲಿ, ಅಂದರೆ ಮೂರು ಮುಖ ಇರತಕ್ಕಂಥದ್ದು. ಸೊ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ 1ನೇ ಕೃಷ್ಣ. ಅಕಾಲ ವರ್ಷ ಇವನ ಪ್ರಮುಖ ಬಿರದು. ಎಲ್ಲೋರ ಕಲಸ ದೇವಾಲಯನು ಎ.ವಿ. ಸ್ಮಿತ್ ಅವರು ಭಾರತೀಯ ವಾಸ್ತುಶಿಲ್ಪದ ಅತ್ಯಂತ ಅಮೋಘ ಮತ್ತು ಅದ್ಭುತ ಕೃತಿ, ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದು ಅಂತ ಶ್ಲಾಘಿಸಿದ್ದಾರೆ. ಅವರ ಕೃತಿಯಲ್ಲಿ ಎ.ವಿ. ಸ್ಮಿತ್ ಅವರು ಇದೊಂದು ಭಾರತೀಯ ವಾಸ್ತುಶಿಲ್ಪದ ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸೊ ಇವನು ನೆಕ್ಸ್ಟ್ ದೊರೆ ಬರ್ತಕ್ಕಂಥದ್ದು ಧ್ರುವ. ಧ್ರುವ ಇದನ್ನಲ್ಲ, ಅವನು ರಾಷ್ಟ್ರಕೂಟದ ಅತ್ಯಂತ ಪ್ರಸಿದ್ಧ ರಾಜ. ಇವನು ತನ್ನ ಅಣ್ಣ ಎರಡನೇ ಗೋವಿಂದನ ಕಾಲದಲ್ಲಿ ನಾಸಿಕ ಪ್ರದೇಶದ ಮಾಂಡಲಿಕನಾಗಿದ್ದ. ಇವನು
ಗಂಗಾಧರ ಶಿವಕುಮಾರನ ಸೋಲಿಸಿ ಬಂಧಿಸಿದ, ವೆಂಗಿದೊರೆ ನಾಲ್ಕನೇ ವಿಷ್ಣುವರ್ಧನ ಸೋಲಿಸಿ ಅವನ ಮಗಳಾದ ಶೀಲಭಟ್ಟಾರಿಕೆಯನ್ನು ವಿವಾಹನಾದ. ಇವನ ಬಿರುದುಗಳು ಅಂದರೆ ಇದು ಬಿರುದುಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಧಾರಾವರ್ಷ, ಕಲಿವಲ್ಲಭ, ನಿರೂಪಣ ಶ್ರೀವಲ್ಲಭ, ನರೇಂದ್ರ ದೇವ ಇತ್ಯಾದಿ. ಉತ್ತರ ಭಾರತದ ಮೇಲೆ ದಿಗ್ಗಜ ಕೈಗೊಂಡು ಕನೋಜಿನ ಇಂದ್ರಾ ಯುದ್ಧವನ್ನು ಸೋಲಿಸುತ್ತಾನೆ. ಕನೋಜಿನ ಅಧಿಪತ್ಯಕ್ಕಾಗಿ ಕನೋಜ್ ಬರುತ್ತೆ ನಿಮಗೆ ಉತ್ತರ ಭಾರತದ ಕಡೆ ಸೈಡು. ಸೊ ತ್ರಿನುಕೋನ ಸ್ಪರ್ಧೆಯನ್ನು ಇವರು ರಾಷ್ಟ್ರಕೂಟರು ಗುರ್ಜರ ಪ್ರತಿಹಾರ ಒಂದು ಬಂಗಾಳದ ಪಾಲು ನಡೆ ನಡೆಯಿತು. ಗುರ್ಜರ ಪ್ರತಿಹಾರರು ಅರಸು ವತ್ಸ ರಾಜರನ್ನು ಝಾನ್ಸಿ ಕರನಲ್ಲಿ ಸೋಲಿಸಿದನು. ಬಂಗಾಳದ ಪಾಲರಾಜ ಧರ್ಮಪಾಲನನ್ನು ಸಹ ಸೋಲಿಸಿದನು. ಕನ್ನಡ ಶಾಸನವು ಇವನ ಉತ್ತರ ದಿಗ್ವಿಜಯದ ಬಗ್ಗೆ ತಿಳಿಸುತ್ತಾರೆ. ಇವನ ಉತ್ತರ ದಿಗ್ವಿಜಯಗಳಿಂದ ರಾಷ್ಟ್ರಕೂಟರ ಪ್ರತಿಷ್ಠೆ ಇಡೀ ಭಾರತದ ದೇಶದಲ್ಲಿ ಹಬ್ಬಿತು. ಸೊ ಏನಕ್ಕೆ ಅಂದರೆ ಇವನು ಉತ್ತರ ಭಾರತದ ಕಡೆ ದಂಡೆತ್ತಿ ಹೋಗಿ ಈ ಪ್ರಮುಖವಾಗಿರ್ತಕ್ಕಂಥದ್ದು ಗುರ್ಜರ ಪ್ರತಿಹಾರರು ಸೋಲಿಸ್ತಕ್ಕಂಥದ್ದು, ಬಂಗಾಳದ ಪಾಲರನ್ನು ಸೋಲಿಸೋದು, ಕನೋಜಿನ ಅಲ್ಲಿ ಕೂಡ ಅವನ ಕನೋಜಿನ ಕೂಡ ವಶಪಡಿಸ್ಕೊಳ್ಳೋದು. ಸೊ ಇದೆಲ್ಲ ಅವನ ದಿಗ್ವಿಜಯದ ಸಂಕೇತಗಳು. ಮತ್ತು ಧ್ರುವನ ಮಕ್ಕಳು ಕರ್ಕ, ಕಂಬ, ಮೂರನೇ ಗೋವಿಂದ ಮತ್ತು ಇಂದ್ರ. ಸೊ ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸಣ್ಣದಾಗಿ ತಿಳ್ಕೊಳ್ಳೋಣ, ಜಾಸ್ತಿ ಹೋಗೋದು ಬೇಡ. ಮೂರನೇ ಗೋವಿಂದ ಬಂದು ತನ್ನ ತಂದೆ ಧ್ರುವನ ಕಾಲದಲ್ಲಿ ಗಂಗಾವಾಡಿ ಆಳುತ್ತಿದ್ದ. ಗಂಗಾ ಅರಸನು ಎರಡನೇ ಶಿವಕುಮಾರ ಬಂದರಿಂದ ಬಿಡುಗಡೆ ಮಾಡಿದ. ಮತ್ತು ಇವನ ಹಿಮಾಲಯ ತಪ್ಪಲಿನಲ್ಲಿ ಹಿಮ ಕರಗಿದ ನೀರನ್ನು ಗೋವಿಂದನ ಕುದುರೆಗಳು ಕುಡಿದವು, ಅವನ ಗಜಗಳು ಗಂಗಾ ಜಲಪಾನ ಮಾಡಿದವು ಎಂದು ಅಮೋಘರ್ಷನ ಸಂಜನಾ ತಾಮ್ರಶಾಸ್ತ್ರವನ್ನು ಇವನ ದಿಗ್ವಿಜಯನು ಬಣ್ಣಿಸಿವೆ. ಸೊ ಎಲ್ಲೆಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಬಣ್ಣಿಸಿರೋದು. ಇವನ ರಾಜಧಾನಿ ಮಯೂರ ಬಂಡಿ, ಬಸವ ಕಲ್ಯಾಣದ ಬಳಿ ಇದೆ ಇವಾಗ. ಮಯೂರ ಬಂಡಿ ಅಂತಕ್ಕಂಥದ್ದು ಇವನ ರಾಜಧಾನಿ. ಸೊ ಇವನ ಬಗ್ಗೆ ಅಷ್ಟೊಂದೇನು ಕ್ವಶನ್ಸ್ ಕೇಳಲ್ಲ. ಅವನು ಬಿಟ್ಟರೆ ನಮಗೆ ಅಮೋಘ ವರ್ಷ, ಅಮೋಘ ವರ್ಷ ತುಂಬ ವಿಖ್ಯಾತ, ನಮ್ಮ ರೂಪತುಂಗ ಅಮೋಘ ವರ್ಷ ಅಂತಲೇ ಕರೀತಾರೆ. ಸೊ ಇವನ ಬಗ್ಗೆ ಕ್ವಶನ್ಸ್ ಬರ್ತಾ ಇರತ್ತೆ, ಯಾಕಂದರೆ ಇವನು ತನ್ನ ಏನು ಆ ಒಂದು ರಾಜ್ಯದಲ್ಲಿ ಏನು ಇದಾಗಬಾರ್ದು ಅಂಥೇಳಿ ತನ್ನ ಎಡಗೈದು ಇದನ್ನು ಕಟ್ ಮಾಡಿಕೊಡ್ತಾನೆ ಮಹಾಲಕ್ಷ್ಮೀ ದೇವಿಗೆ. ಸೊ ಅದು ಮುಂದೆ ತಿಳ್ಕೊಳ್ಳೋಣ. ರೂಪತುಂಗ ಅತಿಶಯ ದವಳ, ದಟ್ಟ, ಮಾರ್ತಾಂಡ, ವೀರನಾರಾಯಣ ಮುಂತಾದ ಬಿರುದುಗಳು ಈತನಿಗಿದ್ದವು. ಅರಬ್ ಲೇಖಕ ಸುಲೇಮಾನ್ ಭಾರತಕ್ಕೆ ಬಂದಾಗ ಕ್ರಿಸ್ತ ಶಕ 851ರಲ್ಲಿ ಅಮೋಘ ವರ್ಷನ ರಾಷ್ಟ್ರಕೂಟ ಸಾಮ್ರಾಜ್ಯ, ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳು ಒಂದು ಎಂದಿದ್ದಾನೆ. ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ವರ್ಣಿಸಿದ್ದಾನೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಂತ. ಯಾರು? ಸುಲೇಮಾನ್ ಅಂತಕ್ಕಂಥವನು, ಅರಬ್ ಲೇಖಕ ಅವನು. ಸೊ ಹಾಗಾದರೆ ಪೂರ್ವದ ರೋಮ್ ಸಾಮ್ರಾಜ್ಯ, ಚೀನಾದ ಸಾಮ್ರಾಜ್ಯ ಮತ್ತು ಬಾಗ್ದಾದ್ನ ಖಲೀಫ್ ಸಾಮ್ರಾಜ್ಯದ ಉಳಿದ ಮೂರು ಸಾಮ್ರಾಜ್ಯಗಳು. ಇನ್ನು ಉಳಿದ ಮೂರು ಯಾವುದು ಅಂದರೆ ಬಾಗ್ದಾದ್, ಚೀನಾ ಸಾಮ್ರಾಜ್ಯ ಮತ್ತು ರೋಮ್ ಸಾಮ್ರಾಜ್ಯ. ರಾಷ್ಟ್ರಕೂಟರ ರಾಜ್ಯ ಆಗ ಅಷ್ಟು ದೊಡ್ಡದಾಗಿತ್ತು ಅಂತ. ಅಮೋಘ ವರ್ಷ ರಾಷ್ಟ್ರಕೂಟದ ಹೊಸ ರಾಜಧಾನಿ ಮಳಕೇಡವನ್ನು ಕಟ್ಟಿಸಿದ. ಈ ರಾಜಧಾನಿಗೆ ಅಮರೇಂದ್ರ ಪುರೋಸಾಹಸಿ ಎನ್ನುವ ಖ್ಯಾತಿ ಕೂಡ ಇತ್ತು. ಸೊ ಅಮೋಘ ವರ್ಷ ವಿದ್ವಾಂಸನು ಆಗಿದ್ದ. ಆತ ಪ್ರಶ್ನೋತ್ತರ ವಾಲಿಕ ಎಂಬ ಸಂಸ್ಕೃತಿ ಕೃತಿ ರಚಿಸಿದ್ದ. ಸೊ ಅವನು ಕೂಡ ಸ್ವತಃ ವಿದ್ವಾಂಸನಾಗಿದ್ದ. ನಿಮಗೆ ಗೊತ್ತಿದೆ ಕವಿರಾಜ ಮಾರ್ಗ ಮೊದಲು ಅಮೋಘ ವರ್ಷ ಬರೆದಿದ್ದ ಅಂತ ಅಂದ್ಕೊಂಡು ಹೇಳ್ತಿದ್ರು. ಆದರೆ ಅದನ್ನು ಬರೆದವನು ಆಸ್ಥಾನದಲ್ಲಿ ಕವಿ ಆಗಿದ್ದಕ್ಕಂಥ ಶ್ರೀ ವಿಜಯ ಅಂತಕ್ಕಂಥ ಕವಿ. ಪಂಪ ಕೂಡ ಪಂಪ ಭಾರತ ಬರೆದಿರ್ತಕ್ಕಂಥದ್ದು. ಇವನ ಏನು ರಾಷ್ಟ್ರಕೂಟರ ಆಳಿತದಲ್ಲೇ ಇದ್ದಂಥವನು. ಅವನಲ್ಲದೆ ಶಬ್ದಾಶ್ವಂಸನ, ಅಮೋಘ ವೃತ್ತಿ ಬರೆದ ಶಟಕಾಯನ, ಹರಿವಂಶ, ಆದಿಪುರಾಣ, ಸೊ ಈ ರೀತಿ ರಚಿಸಿದ ಜಿನಸೇನಾಚಾರ್ಯ ಆತನ ಆಶ್ರದಾತರಾಗಿದ್ದರು. ಸೊ ಇವರೆಲ್ಲ ಕವಿಗಳು ಕೂಡ ಇವಂದರಲ್ಲಿದ್ದರು. ನಾನು ನಿಮಗೆ ಸಪ್ರೇಟ್ ಆಗಿರುತ್ತೆ ಇತಿಹಾಸದ ಕವಿಗಳು ಅವರ ಕೃತಿಗಳು ಏನೇನು ಬರೆದಿದ್ದಾರೆ ಇತಿಹಾಸಗಳಲ್ಲಿ, ಯಾವ್ಯಾವ ರಾಜ ವಂಶಸ್ಥರಲ್ಲಿ ಇದ್ದರು ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಲ್ಲಿ ನಿಮಗೆ ಪಾಯಿಂಟ್ ವೈಸ್ ಕೊಡ್ತೀನಿ ಸ್ನೇಹಿತರೆ, ಅಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಗಣಿತ ಸಾರ ಸಂಗ್ರಹದ ಕರ್ತೃ ವೀರಾಚಾರ್ಯ ಈತನ ಸಮಕಾಲೀನವನು ಕೂಡ. ಸೊ ಇದು ಮೇನು. ಸೊ ಬೇಕಾಗಿರೋದು ಯಾರ್ಯಾರು? ಶ್ರೀ ವಿಜಯ ಮತ್ತು ಷಟಕಾಯನ, ಹರಿವಂಶ, ಆದಿಪುರಾಣ, ಜಯತಲ ರಚಿಸಿದ ಜಿನಸೇನಾಚಾರ್ಯ ಕೂಡ ಇದ್ದ. ಪಂಪ ಕೂಡ ಇವನ ಇದರಲ್ಲೇ ಇದ್ದಿದ್ದು, ಅಂದರೆ ರಾಷ್ಟ್ರಕೂಟರ ಇದರಲ್ಲೇ ಇದ್ದಿದ್ದು. ಸೊ ಇದಿಷ್ಟು ಮುಖ್ಯವಾಗದಿತ್ತು. ಜೊತೆಗೆ ಅವನು ನಾನು ನಿಮ್ಗೆ ಹೇಳಿದೆ ಕುಮದೆಂದು ಎಂಬ ಜೈನ ಮುನಿ ತಾನು ಅಮೋಘ ವರ್ಷನ ಗುರು ಎಂದು ಹೇಳಿಕೊಂಡಿದ್ದಾನೆ. ಗುರು ಯಾರು? ಕುಮದೆಂದು ಅಂತಕ್ಕಂಥನು. ಇಲ್ಲಿ ಬರಗಾಲ, ಅವನ ನಾಡಲ್ಲಿ ಬರಗಾಲ ಬರಬಾರ್ದು, ಕ್ಷಾಮ ಬರಬಾರ್ದು, ಮತ್ತು ಅಂಟು ರೋಗಗಳು ಯಾವುದೂ ಬರಬಾರ್ದು ಅಂಥೇಳಿ ಏನು ಹರಕೆ ಹೊತ್ತಿರ್ತಾನೆ. ಸೊ ಅಂದರೆ ಬಂದಾಗ ಏನಾಯಿತು ಅಂದರೆ ಇದೆಲ್ಲ ಹೋಗಾಗಬೇಕು ಅಂತ ಹರಕೆ ಹೊತ್ತಾಗ ಅದೆಲ್ಲ ಹೋಗುತ್ತೆ. ಆವಾಗ ತನ್ನ ಎಡಗೈನ ಹೆಬ್ಬೆರಳನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬಲಿ ಕೊಡ್ತಾನೆ. ಸೊ ಆ ಒಂದು ಭೋಗ ಬಂದಾಗ ಅದು ಹೋಗಲಾಡ್ಬೇಕು ಅಂತ ಹರಕೆ ಹೊಡ್ಕೊಂಡಾಗ ಅದು ಹೋಗುತ್ತೆ. ಆವಾಗ ಅವನು ತನ್ನ ಎಡಗೈನ ಹೆಬ್ಬೆರಳನ್ನು ಬಲಿ ಕೊಡ್ತಾನೆ. ಸೊ ಅಷ್ಟು ಅವನು ದೈವಿ ಭಕ್ತ ಕೂಡ ಆಗಿದ್ದ. ಸೊ ಇವನು ನೆಕ್ಸ್ಟ್ ಎರಡನೇ ಕೃಷ್ಣ. 879ರಲ್ಲಿ ಈತ ಪಟ್ಟಕ್ಕೇರಿಕೆ. ಗುರ್ಜರ ಪ್ರತಿಹಾರ ಭೋಜನನ್ನು ಸೋಲಿಸಿದ, ಅಂದರೆ ವೆಂಗಿಯ ಚಾಲುಕ್ಯರೊಂದಿಗೆ ಅನೇಕ ಬರಿಸೋತ. ಛೇದರಾಜ ಕೋಟ್ಯಾಲನ ಮಗಳನ್ನು ಮದುವೆಯಾಗಿದ್ದ. ಈತ ಛೇದಿಗಳಿಂದ ಆಹಾರ ಸಹಾಯ ಪಡೆದ. ಗುಣಭದ್ರ ಈತನ ಗುರುಗಳು. ಸೊ ಇವೊಂದು ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೂರನೇ ಇಂದ್ರ, ಇವೊಂದು ಕೂಡ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಎಲ್ಲಿ ಸೋಲಿಸ್ತಾ, ಎಲ್ಲಿ ಅವರು ಯಾರನ್ನು ಸೋಲಿಸ್ತಾ ಅಂತ ಇದೆ. ಸೊ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಮೂರನೇ ಕೃಷ್ಣ ಮತ್ತು ಬೊಟ್ಟಿಗ. ಯಾಕಂದರೆ
ಕೊಟ್ಟಿಗ ಅಂತಕ್ಕಂಥವನು ಕೊನೆಯ ದೊರೆ, ಯಾರು ರಾಷ್ಟ್ರಕೂಟರದ್ದು. ಸೊ ಮೂರನೇ ಕೃಷ್ಣ ಬಂದರೆ ಕ್ರಿಸ್ತಶಕ 939ರಲ್ಲಿ ಈತ ಪಟ್ಟಕ್ಕೇರಿದ. ಕಂಚಿಯ ಪಲ್ಲವರನ್ನು, ತಾಂಜಾವೂರಿನ ಚೋಳರನ್ನು ಸೋಲಿಸಿ ಕಂಚಿಯ ತಂಜಯಂ ಕೊಂಡ ಎಂಬ ಬಿರುದು ಪಡೆದ. ಈತ ರಾಮೇಶ್ವರದಲ್ಲಿ ಕೃಷ್ಣೇಶ್ವರ ದೇವಾಲಯ ಕಟ್ಟಿಸಿದ. ಇಡೀ ದಕ್ಷಿಣಾಪಥ ಈತನ ಕಾಲದ ರಾಷ್ಟ್ರಕೂಟರ ವಶವಾಯಿತು. ಈತ ಸಾಹಿತ್ಯ ಪ್ರಿಯನೂ ಕೂಡ ಆಗಿದ್ದ. ಪೊನ್ನ ಇವನ ಕಾಲದಲ್ಲಿ ಶಾಂತಿಪೂರ್ಣ ಬರೆದ ಹಲಾಯುಧ ಕವಿ ರಹಸ್ಯ ಎನ್ನುವ ಕೃತಿಯನ್ನು ರಚಿಸಿದ್ದ. ಹಲಾಯುಧ ಅನ್ನೋ ಕವಿ, ರಹಸ್ಯ ಅನ್ನೋ ಕೃತಿ ಕೂಡ ರಚಿಸಿದ. ಪೊನ್ನ ಕವಿ ಕೂಡ ರಾಷ್ಟ್ರಕೂಟರದ ಇದರಲ್ಲೇ ಇದ್ದಿದ್ದು, ಅದರಲ್ಲಿ ಮೂರನೇ ಕೃಷ್ಣನ ಇದರಲ್ಲಿ ಶಾಂತಿಪೂರ್ಣ ಬರತಕ್ಕಂಥದ್ದು. ಕೊಟ್ಟಿಗ, ಕೊಟ್ಟಿಗ ಏನು ಕ್ರಿಸ್ತಶಕ 968 ಈತ ಪಟ್ಟ ಬಂದಿರ್ತದೆ, ಪಟ್ಟ ಅಭಿಷೇಕ ಮಾಡಿದ್ದು. ಇವನು ದುರ್ಬಲನಾಗಿದ್ದ. ಸೊ ಅದರಿಂದ ಈ ರಾಷ್ಟ್ರಕೂಟರ ಪತನ ಪ್ರಾರಂಭ ಆಯಿತು. ಕ್ರಿಸ್ತಶಕ 972ರಲ್ಲಿ ಪರಮಾರರ ಸೀಯಕ ಮಳಕ್ಕೇಡಕ್ಕೆ ಮುತ್ತಿಗೆ ಹಾಕಿದ. ಕೊಟ್ಟಿಗ ನಿಧನ ಹೊಂದಿದ. ಸೊ ಎರಡನೇ ಕರ್ಕ ರಾಷ್ಟ್ರಕೂಟರ ಕೊನೆಯದಾರೆ. ಇಲ್ಲಿ ನೋಡಿ, ಕೊಟ್ಟಿಗ ನೆಕ್ಸ್ಟ್ ಬರೆದವನು ಎರಡನೇ ಕರ್ಕ, ಇವನು ಕೊನೆಯದಾರೆ. ಚಾಲುಕ್ಯರ ಎರಡನೇ ತೈಲಪ್ಪ ಈತನನ್ನು ಪ್ರತಿಷ್ಠಿತಗೊಳಿಸಿದ. ಚಾಲುಕ್ಯರಂದು ಯಾವ ಚಾಲುಕ್ಯ? ಬಾದಾಮಿ ಚಾಲುಕ್ಯರಲ್ಲ, ರಾಷ್ಟ್ರಕೂಟರ ಆಮೇಲೆ ಬರೋದು ನಿಮಗೆ ಕಲ್ಯಾಣಿ ಚಾಲುಕ್ಯರು. ನಂತರ ರಾಷ್ಟ್ರಕೂಟರ ರಾಜರು ಚಾಲುಕ್ಯರ ಮಾಂಡಲಿಕರಾಗಿ ವೇಲು ಗ್ರಾಮ ಬೆಳಗಾವಿ ಮತ್ತು ಸವದತ್ತಿಗಳಿಂದ ಆಳಿದರು. ಅಂದರೆ ಅವರ ಸಾಮಂತರಾಗಿ ಆಳಿದ್ರು. ಯಾರು ಸಾಮಂತರಾಗಿ? ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಳ್ತಾರೆ. ಸೊ ಕೊನೆಯ ಎರಡನೆಯ ಕರ್ಕ ಅನ್ನು ರಾಷ್ಟ್ರಕೂಟರ ಕೊನೆಯ ದೊರೆ. ಕೊಟ್ಟಿಗ ಕೂಡ ಇಂಪಾರ್ಟೆಂಟ್, ಅವನಿಂದ ಏನಾಗುತ್ತೆ, ಪತನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ. ಸೊ ಇದಿಷ್ಟು ರಾಜಕೀಯ ಇತಿಹಾಸ ಸ್ನೇಹಿತರೆ. ಸೊ ಹಾಗಾದರೆ ಅವರ ಕೊಡುಗೆಗಳೇನು, ಅವರ ಆಡಳಿತ ಹೇಗಿತ್ತು, ಮತ್ತು ಅವರ ವಾಸ್ತುಶಿಲ್ಪಕ್ಕೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬೇಕಾಗ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರಕೂಟರ ಕೊಡುಗೆಗಳು ನೋಡೋದಾದರೆ, ನಾವು ಆದಿಕವಿ ಪಂಪ ಇದ್ದ, ರಾಷ್ಟ್ರಕೂಟರ ಸಾಮಂತ ವೇಮಲಾಡದ ಚಾಲುಕ್ಯದ ಎರಡನೇ ಹರಿಕೇಸರಿ ಆಸ್ಥಾನ ಕವಿ ಕೂಡ ಆಗಿದ್ದ ಅವನು. ಪಂಪನ ಕೃತಿಗಳು ಆದಿಪೂರ್ಣ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕರಿತೀವಿ. ಪಂಪನ ಬಿರುದುಗಳು ಕವಿತಾ ಗುಣಾರ್ಣವ ಸರಸ್ವತಿ ಮಣಿಹಾರ ಅಂತಕ್ಕಂಥದ್ದು, ಉದೃಂಗ ಉಪಹಾರಿಕ ಭಾಗಕಾರ ಈ ಕಾಲದ ತೆರಿಗೆಗಳು, ಸುವರ್ಣ ದಮ್ಮ ಕಲಂಜು ಗದ್ಯಾಣು ಕಾಸು ಮಂಜತಿ ಅಕ್ಕರ ಈ ಕಾಲದ ನಾಣ್ಯಗಳು. ಸೊ ಈ ನಾಣ್ಯಗಳನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವರ ಕಾಲದ ಒಂದು ಪ್ರಮುಖ ಬೆಳವಣಿಗೆ ಅಂದರೆ, ಪತ್ನಿಗೆ ಪತಿಯ ಆಸ್ತಿಯಲ್ಲಿ ಪಾಲು ನೀಡುವ ವ್ಯವಸ್ಥೆ ಇತ್ತು. ಸೊ ಪತ್ನಿಗೂ ಕೂಡ ಪಾಲು ನೀಡ್ತಿತ್ತು ಪತಿಯ ಆಸ್ತಿಯಲ್ಲಿ. ರಾಷ್ಟ್ರಕೂಟರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಇವರು ವೈದಿಕ ಧರ್ಮದ ಅನುಯಾಯಿಗಳು ಮತ್ತು ಜೈನ ಧರ್ಮ ಕೂಡ ಅನುಸರಿಸ್ತಿದ್ರು. ಸೊ ವೈದಿಕ ಮತ್ತು ಜೈನ ಧರ್ಮ ಎರಡೂ ಅನುಯಾಯಿಗಳಾಗಿದ್ದರು ಇವರು. ಆದರೂ ಎಲ್ಲ ಧರ್ಮ ಪ್ರೋತ್ಸಾಹ ನೀಡ್ತಾರೆ. ಯಾಕಂದರೆ ನಿಮಗೆ ಎಲಿಫೆಂಟ ಮತ್ತು ಎಲ್ಲೋರಗಳಲ್ಲಿ ಗುಹಾಂತರ ದೇವಾಲಯಗಳಾಗಿರ್ಬೋದು, ಜೈನ ದೇವಾಲಯಗಳಾಗಿರ್ಬೋದು ಕೂಡ ಕಟ್ಟಿಸಿದ್ದಾರೆ. ಇವರ ಎಲ್ಲ ಶಾಸನಗಳು ಶಿವ ಮತ್ತು ವಿಷ್ಣು ಸ್ತುತಿಯಿಂದ ಪ್ರಾರಂಭವಾಗುತ್ತದೆ. ಡಾಕ್ಟರ್ ಅಲ್ತೇಕರ್ ಪ್ರಕಾರ ಕರ್ನಾಟಕ ಜನಸಂಖ್ಯೆ ಶೇಕಡ 30ರಷ್ಟು ಜೈನರಿದ್ದರು. ಆಗಿನ ಕಾಲದಲ್ಲಿ 30ರಷ್ಟು ಜನರಿದ್ದರು. ಪ್ರಮುಖ ಶಿಕ್ಷಣ ಕೇಂದ್ರಗಳಂದರೆ ಸಾಲೋಟಗಿ, ಬಿಜಾಪುರ, ಕಳಸ, ಧಾರವಾಡ ಮತ್ತು ಮಾನ್ಯಕೇಟ ಗುಲ್ಬರ್ಗ. ಸೊ ಅದರಲ್ಲಿ ಅದನ್ನ ಈಗಿನ ಗುಲ್ಬರ್ಗ ಅಂತ ಕರಿತೀವಿ. ಕಳಸ ಮತ್ತು ಸಾಲೋಟಗಿ ಈ ಕಾಲದ ಶಾಸನ ಕವಿಗಳು ರುದ್ರಭಟ್ಟ, ನಾಗಭಟ್ಟ, ರಾಜ ಗುಣಕುಶ ಅಂತಕ್ಕಂಥವರು ಈ ಕಾಲದ ಪ್ರಮುಖ ಕಾಲದ ಶಾಸನ ಕವಿಗಳು. ರುದ್ರಭಟ್ಟ, ನಾಗಭಟ್ಟ, ರಾಜ ಗಜಕುಶ ಅಂತಕ್ಕಂಥವ್ರು. ಸೊ ಇವರ ಒಂದು ನಾಣ್ಯಗಳ ಹೆಸರು ನೋಡಿ, ಮತ್ತು ಲೋಹ ಅದರ ತೂಕ ಕೂಡ ಕೊಟ್ಟಿದ್ದೀನಿ ನಿಮಗೆ. ಧ್ರಮ್ಮ ಅಂತಕ್ಕಂಥದ್ದು ಬೆಳ್ಳಿ ನಾಣ್ಯ, ಚಿನ್ನ ನಾಣ್ಯ ಕೂಡ ಇತ್ತು. ಅದರಲ್ಲಿ ಬೆಳ್ಳಿ ನಾಣ್ಯದ 65 ಗ್ರಾಮ್ಗಳಿದ್ದು 1/3 ತೊಲ ಅದರ ತೂಕ ಇದ್ದಿದ್ದು. ಚಿನ್ನದ ಕೂಡ 65 ಗ್ರಾಮ್. ಕವಿಂಜು ಅಂದರೆ ಅದು ಕೂಡ ಚಿನ್ನ, 48 ಗ್ರಾಮ್ಗಳು ಉಳ್ಳಂತಕ್ಕಂಥದ್ದು. 1/4 ಅಂದರೆ 1/4 ತೊಲ ಇದ್ದಿದ್ದು. ಗದ್ಯ ಕಣ ಅಂತಕ್ಕಂಥದ್ದು ಕೂಡ ಚಿನ್ನ ನಾಣ್ಯ. ಕಾಸು ಅಂತಕ್ಕಂಥದ್ದು ಚಿನ್ನ ನಾಣ್ಯ 15 ಗ್ರಾಮ್ಗಳಿದ್ದು. ಮತ್ತು ಮಂಜಾಡಿ ಅಂತ ಕೊಡೋದು ಚಿನ್ನದ ನಾಣ್ಯ. ಅಕ್ಕಮ್ಮನ ಅಂತ ಕೊಡೋದು ಚಿನ್ನದ ನಾಣ್ಯ. 1.5 ಗ್ರೈನ್ಗಳು ಅದರ ತೂಕ ಇದ್ದಿದ್ದು. ಗ್ರೇನ್ಗಳು ಅಂತ ಕರಿತಿತ್ತು ಆಗಿನ ಕಾಲದಲ್ಲಿ, ಗ್ರೈನ್ಸ್ ಅಂತ. ಇದು ಅವರ ನಾಣ್ಯಗಳ ಇದು ಸ್ನೇಹಿತರೆ. ನೆಕ್ಸ್ಟು ನಾವು ಅವರ ಎಲಿಫ್ಯಾಂಟ ಗುಹೆ ಕಲ್ಲನ್ನು ಕೆತ್ತಿ ಕಟ್ಟಿರ್ತಕ್ಕಂಥದ್ದು. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಅಜಂತ ಮತ್ತು ಎಲ್ಲೋರದಲ್ಲಿರ್ತಕ್ಕಂಥ ಗುಹೆಗಳನ್ನು ಕಲ್ಲನ್ನು ಕಟ್ಟಿ ಗುಹೆ ಅವರ ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದು. ಸೊ ಇವರ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದ್ರೆ ರಾಷ್ಟ್ರಕೂಟ ಪ್ರಮುಖ ಕಲಾಕೇಂದ್ರಗಳು ಎಲ್ಲೂರ ಮತ್ತು ಎಲಿಫ್ಯಾಂಟ. ಎಲ್ಲೂರ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡೆದಿದೆ. ಇಲ್ಲಿ 34 ಗುಹಾಂತರ ದೇವಾಲಯಗಳಿವೆ. ಸೊ ಎಲಿಫ್ಯಾಂಟದಲ್ಲಿ ನಿಮಗೆ ಒಂದು 17 ಬರುತ್ತೆ ನಿಮಗೆ. ಎಲ್ಲೂರದ ಜಗತ್ ಪ್ರಸಿದ್ಧ ಎಲಿಫೆಂಟಲ್ಲಿ 17 ದೇವಾಲಯ ಬರುತ್ತೆ. ಎಲ್ಲೋರದ ಜಗತ್ಪ್ರಸಿದ್ಧ ದೇವಾಲಯ ಕಲ್ಯಾಣಸನಾಥ ದೇವಾಲಯ. ಸೊ ಕಲ್ಯಾಣಸನಾಥ ದೇವಾಲಯ ಹೆಂಗಿತ್ತು ಅಂತಂದರೆ ನಿಮಗೆ ಇಲ್ಲಿ ನೋಡಿ, ಇದು ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. 1ನೇ ಕ್ರಿಸ್ತನಿಂದ ನಿರ್ಮಿತವಾದ ಕಲಸ ದೇವಾಲಯ ವಿಸ್ತೀರ್ಣ ಎಷ್ಟಿತ್ತಂದರೆ 776x154 ಅಡಿಗಳ ಉದ್ದ, 100 ಅಡಿ ಎತ್ತರ ಮತ್ತು 107 ಅಡಿ ಆಳ ಇದ್ದಿತ್ತು.
ಈ ವಿ ಎಸ್ ಸ್ಮಿತ್ ಅವರ ಪ್ರಕಾರ ದೇವಾಲ ಜಗತ್ತಿನ ಮಹಾ ಆಶ್ಚರ್ಯಗಳಲ್ಲಿ ಕೂಡ ಒಂದು. ಯಾಕಂದರೆ ಅದು ಹಂಗೆ ಗಟ್ಟಿ ಕಲ್ಲನ್ನ ನೆಲದ ಅಡಿಗಳಲ್ಲಿ ಅಂದರೆ ನೆಲ ಅದು ಭೂಮಿಯ ಕೆಳಗೂ ಹೋಗಿ ಗುಹೆ ರೀತಿ ಇರತಕ್ಕಂಥ ಕಲ್ಲನ್ನ ಕಟ್ಟಿ ಅವರು ಕೆತ್ತಿ ಅವರು ದೇವಾಲಯ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಪ್ಲೇಸ್ಗೆ ಹೋಗಿ ಬಂದ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಬೊಂಬಾಯ ಬಳಿ ಎಲಿಫೆಂಟ ರಾಷ್ಟ್ರಕೂಟರ ಮತ್ತೊಂದು ಕಲಾ ಕೇಂದ್ರ. ಎಲಿಫೆಂಟದ ಮೊದಲ ಹೆಸರು ಗೋವಕಪುರಿ ಅಂತಕ್ಕಂಥದ್ದು, ಗೊರವಪುರಿ ಅಂತ ಕೂಡ ಕರೀತಾರೆ. ಗೊರವಕಪುರಿ ಎಲಿಫೆಂಟ ಎಂದು ಇದು ಹೆಸರು ನೀಡಿದರು ಪೋರ್ಚುಗೀಸರು, ಅದಕ್ಕೆ ಗೊರವಕಪುರಿ ಅಂತ ಹೆಸರು ಕೊಟ್ಟಿದ್ದು ಪೋರ್ಚುಗೀಸರು. ಎಲಿಫೆಂಟಲ್ಲಿ ಇವರ ಕಾಲದ 7 ಗುಹಾಲಯಗಳಿವೆ. ಎಲಿಫೆಂಟಲ್ಲಿ ಇವರ ಅತ್ಯಂತ ದೊಡ್ಡ ಗುಹೆ ಅಂದರೆ ತ್ರಿಮೂರ್ತಿ ಗುಹೆ. ತ್ರಿಮೂರ್ತಿ ಗುಹೆ ಅಂದರೆ ಅದು ತುಂಬ ದೊಡ್ಡದಾಗಿರ್ತಕ್ಕಂಥ ಗುಹೆ. ಇದು ತ್ರಿಮೂರ್ತಿ ಗುಹೆ ಅಂತಂದರೆ ಈ ರೀತಿ ನೋಡಿ, ತ್ರಿಮೂರ್ತಿ ಶಿವ ಮಹೇಶ ಎಲಿಫೆಂಟ ಗುಹಾಲಯ, ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಗುಹಾಲಯ. ಸೊ ಇದು ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ. ಸೊ ಇದಿಷ್ಟು ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರಕೂಟರ ಬಗ್ಗೆ. ನೆಕ್ಸ್ಟು ನಾನು ನಿಮಗೆ ಕಲ್ಯಾಣ ಚಾಲುಕ್ಯರು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಂಕ್ಷಿಪ್ತವಾಗಿ ಅವರ ಪೂರ್ಣ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕೊಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಂಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಅದು ಆವಾಗ ನಾನು ಇನ್ನೇನಾದ್ರು ಇಂಪ್ರೂವೈಸೇಷನ್ ಇದ್ದರೆ, ಬೇರೆ ಯಾವುದಾದ್ರು ನಿಮಗೆ ವೀಡಿಯೋಸ್ ಬೇಕಾಗಿದ್ದರೆ, ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕೆ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.